ಆ ಕ್ಲಿಪ್ಪಿಂಗ್ಸ್ ನೋಡಕ್ಕೆ ಶುರು ಮಾಡಿದಾಗ ನನಗೆ ಇದನ್ನು ಸ್ವಲ್ಪ ಜಾಸ್ತಿ ಆಯ್ತಲ್ವ, ಯಾಕೆ ಅಂದರೆ ಯಾವ ಕಾರಣಕ್ಕೆ? ಫಸ್ಟ್ ಆಫ್ ಆಲ್ ನನಗೆ ವಿಷಯನೇ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಿಮಗೆ ಒಬ್ಬನ ಟಾರ್ಗೆಟ್ ಮಾಡ್ಬೇಕಂತಿದ್ರೆ ಒಂದು ಟಾರ್ಗೆಟ್ ಮಾಡೋಕ್ಕೂ ಒಂದೊಂದು ರೀತಿ ಇದೆ. ಇದ್ಯಾಕೆ ಈ ಥರ ಅಂದರೆ ದಿಸ್ ಈಸ್ ಅಂದರೆ ಏನಾದ್ರು ತುಂಬ ಪರ್ಸ್ನಲ್ ಇದೆಯಾ ಅನ್ನೋದು ನನಗೊಂದು ಡೌಟ್ ಶುರು ಆಯಿತು. ಆದರೂ ನಾನು ಸರಿ ಇದನ್ನು ಓಕೆ ಬಿಟ್ಟಾಕು ಅಂತ ಹೇಳಿ ನಾನು ತಿರ್ಗಾ ಏನು ನೆಮ್ಮದಿಯಲ್ಲಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದೆ, ಬೆಳಿಗ್ಗೆ ಎದ್ದು ಒಂದು 11:00 ನನ್ನ ತಾಯಿ ಫೋನ್ ಮಾಡಿದ್ರು. ನನ್ನ ತಾಯಿಗೂ ಆಲ್ರೆಡಿ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಇಷ್ಟೊತ್ತಿಗೆ, ನನ್ನ ಫ್ಯಾಮಿಲಿಗೆ ಪೂರ್ತಿ ಫ್ಯಾಮಿಲಿಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಅವರು ಏನು ಮಾತಾಡಬೇಕಾದ್ರೆ ಇದು ತಲೆ ಕೆಡಿಸ್ಕೊಬೇಡ ತಲೆ ಕೆಡಿಸ್ಕೊಬೇಡ ಅಂತ 10 ಸಲ ಹೇಳಿದ್ರು. ನನಗೆ ನಂಗೆ ಗೊತ್ತಾಯ್ತು ಅವ್ರು ಒಳಗಡೆ ನೋವಿದೆ, ಪ್ರತಿ ಸಲ ನನಗೆ ಹಿಂಗೆ ಹೇಳ್ತಾರೆ, ನೀನು ತಲೆ ಕೆಡಿಸ್ಕೊಬೇಡ, ನೀನು ತಲೆ ಕೆಡಿಸ್ಕೊಬೇಡ ಅಂತ. ಒಳಗಡೆ ಏನೋ ಒಂದು ನೋವಿದೆ, ಇದು ಇವ್ರು ಹೇಳ್ತಿಲ್ಲ, ಇದು ಅಂದರೆ ನಾನು ಸುಮ್ಮನೆ ಇದ್ರೆ ಕಂಟಿನ್ಯೂ ಆಗ್ತದೆ, ನಾನು ಸುಮ್ಮನೆ ಇದೀನಿ ಅಂತ ಹೇಳಿ ಇದನ್ನು ಇದು ತಿರ್ಗಾ ಪದೇ ಪದೇ ಮಾಡ್ತಾ ಇರೋದು. ನಾನು ಸುಮ್ಮನೆ ಇದ್ರೆ ಇದು ಕಂಟಿನ್ಯೂ ಆಗುತ್ತೆ, ಸರಿ ಒಂದು ರಿಯಾಕ್ಟ್ ಮಾಡಿಬಿಡ್ತೀನಿ ನಾನು ಅಂತೇಳಿ ನಾನು ಒಂದು ಪೋಸ್ಟ್ ಹಾಕ್ತೇನೆ. ಏನಂತಂದ್ರೆ 11th ನಾನು ಆನ್ಸರ್ ಮಾಡ್ತೀನಿ, ನನ್ನ ಕೆಲಸಗಳೆಲ್ಲ ಮೇಲೆ ಮೊದಲು ನಾನು ಕೆಲಸ ಮಾತಾಡ್ತೀನಿ ನನಗೆ, ಅದರ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ. ಆ ಪೋಸ್ಟ್ ಹಾಕಿದ್ಮೇಲೆ ಒಂದು ಸುಮಾರು ಜನ ಅದಕ್ಕೆ ಏನು ಜನರು ಕೊಟ್ಟಿರುವಂತಹ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನ ಓದಿ ನನ್ನ ತಾಯಿಗೆ ಸಮಾಧಾನ ಸಿಕ್ತು ಫೈನಲಿ. ಅಂದ್ರೆ ನನ್ಗೆ ನಾನು ಮಾಡ್ತಿರೋ ಸಿನಿಮಾಗೆ ಜನ ಅದನ್ನ ನಂಬ್ಕೊಂಡು ಜನ ಥಿಯೇಟರ್ ವರ್ಗು ಬರ್ತಾನೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಐ ನೋ ದಟ್ ಮೈ ಲೈನ್ ಆಫ್ ವರ್ಕ್ ಇಸ್ ಯು ನೋ ಗುಡ್ ಇನಫ್ ಫಾರ್ ದೆಮ್ ಟು ಟ್ರಸ್ಟ್ ಮೀ ಅಂಡ್ ಯು ನೋ ಕಮ್ ಟು ದ ಥಿಯೇಟರ್. ಬಟ್ ನನ್ನ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಜನ ಇಷ್ಟೊಂದು ನನಗೋಸ್ಕರ ನಿಲ್ತಾರೆ ಅನ್ನೋದು ನನಗೆ ದಿಸ್ ಇಸ್ ದ ಫಸ್ಟ್ ರಿಯಲೈಸಿಂಗ್ ಪಾಯಿಂಟ್. ಅಂದರೆ ನನ್ನನ್ನು ಆ್ಯಸ್ ಎ ಇಂಡಿವಿಜುವಲ್ ಇಷ್ಟು ಪ್ರೀತಿ ಮಾಡೋರು ಇಷ್ಟೊಂದು ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಿರೋದು. ನನ್ನ ತಾಯಿಗೂ ಇಲ್ಲಿಂದ ಸಮಾಧಾನ ಸಿಕ್ತು ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಯು ನೋ ಐ ರಿಯಾಕ್ಟೆಡ್ ಫಸ್ಟ್ ಟೈಮ್. ಆ್ಯಂಡ್